ಹಾಗಾದ್ರೆ ಯಾವ ರೀತಿ ಆಯ್ತು ಈ ಒಂದು ಆಕ್ಸಿಡೆಂಟ್ ಅಂತ ನೋಡ್ತಾ ಹೋದ್ರೆ ಮೊದಲು ಶಾಲಿಮಾಲ್ ಚೆನ್ನೈ ಕೋರಮಂಡಲ್ ರೈಲು ಹಳಿ ತಪ್ಪುತ್ತೆ ಹಾಗೂ ರೈಲು ಹಳಿ ತಪ್ಪಿದ ನಂತರ ಒಂದೇ ಹಳೆ ಮೇಲೆ ಬರ್ತಿದ್ದಂತಹ ಗೂಡ್ಸ್ ರೈಲಿಗೆ ಈ ಒಂದು ಕೋರಮಂಡಲ್ ರೈಲು ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದು ಪಕ್ಕದ ಹಳಿ ಮೇಲೆ ಕೋರಮಂಡಲ್ ರೈಲಿನ ಬೋಗಿಗಳು ಬೀಳ್ತವೆ ಹಾಗೂ ಇದೇ ಹೊತ್ತಿನಲ್ಲಿ ಅದೇ ಹಳಿ ಮೇಲೆ ಬರ್ತಾ ಇದ್ದಂತಹ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್ ಕೋರಮಂಡಲ್ ರೈಲಿನ ಬೋಗಿಗಳಿಗೆ ಈ ಒಂದು ಯಶವಂತಪುರ ರೈಲು ಡಿಕ್ಕಿ ಹೊಡೆಯುತ್ತೆ ಹಾಗೂ ಇದರಿಂದ ಹಳಿ ತಪ್ಪಿದಂತಹ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್ ರೈಲು ಅದರಿಂದಾಗಿ ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸಂಜೆ 7 ಗಂಟೆಗೆ ಒಂದು ಸರಣಿ ಅಪಘಾತ ನಡೆದಿರುವಂತಹ ಒಂದು ಮಾಹಿತಿ ಲಭ್ಯವಾಗ್ತಿದೆ ಚೆನ್ನೈಗೆ ತೆರಳ್ತಾ ಇದ್ದಂತಹ ಶಾಲಿಮಾಲ್ ಚೆನ್ನೈ ಕೋರಮಂಡಲ್ ರೈಲು ಹಾಗೂ ಯಶವಂತಪುರದಿಂದ ಪಶ್ಚಿಮ ಬಂಗಾಳದ ಹೌರಾಗೆ ಹೊರಟಿದ್ದಂತಹ ಈ ರೈಲು ಎರಡು ರೈಲು ಪರಸ್ಪರ ಅಂದ್ರೆ ಆ ಒಂದು ಬೋಗಿಗಳು ಪಕ್ಕದ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿದ್ರಿಂದ ಆ ಕಡೆಯಿಂದ ಬರ್ತಾ ಇದ್ದಂತಹ ಯಶವಂತಪುರ ಹೌರಾ ಎಕ್ಸ್ಪ್ರೆಸ್ಗೆ ಈ ಬೋಗಿಗಳು ಡಿಕ್ಕಿ ಹೊಡೆದು ನಂತರ ಎರಡು ರೈಲುಗಳು ಕೂಡ ಭೀಕರ ಸರಣಿ ಅಪಘಾತಕ್ಕೆ ಒಳಗಾಗ್ತವೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ ಚಂದ್ರಮೋಹನ್ ಯಾವ ರೀತಿ ಆಯ್ತು ಒಂದು ಆಕ್ಸಿಡೆಂಟ್ ಅಂದ್ರೆ ಭೀಕರ ಆಕ್ಸಿಡೆಂಟ್ ಇದು ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಹಾಗಿದ್ರೆ ಹೌದು ರಾಹುಲ್ ಇವತ್ತು ರಾತ್ರಿ 7 ಗಂಟೆ ಸುಮಾರಿಗೆ ಒರಿಸ್ಸಾದ ಬಾಲಸೋರ್ ಬಳಿ ಭೀಕರ ರೈಲ್ವೆ ಅಪಘಾತ ಸಂಭವಿಸಿದೆ ಇದು ಒಟ್ಟು ಮೂರು ರೈಲುಗಳ ನಡುವೆ ಸಂಭವಿಸಿರುವ ಅಪಘಾತ ಮೊದಲಿಗೆ ಒಂದು ಪ್ಯಾಸೆಂಜರ್ ರೈಲು ಮತ್ತು ಗೂಡ್ಸ್ ರೈಲ್ವೆ ನಡುವೆ ಅಪಘಾತ ಸಂಭವಿಸುತ್ತೆ ಈ ಒಂದು ಅಪಘಾತದಲ್ಲಿ ಗೂಡ್ಸ್ನ ರೈಲಿನ ಬೋಗಿಗಳು ಮತ್ತೊಂದು ರೈಲ್ವೆ ಹಳಿಯ ಮೇಲೆ ಬಿದ್ದಿರ್ತವೆ ಅದೇ ಮಾರ್ಗವಾಗಿ ಬಂದಂತಹ ಕೋರಮಂಡಲ್ ಎಕ್ಸ್ಪ್ರೆಸ್ ರೈಲಿನ ರೈಲು ಕೂಡ ಈ ಒಂದು ಗೂಡ್ಸ್ ರೈಲ್ಗೆ ಡಿಕ್ಕಿ ಹೊಡೆಯುತ್ತೆ ಹೀಗಾಗಿ ಒಟ್ಟು ಮೂರು ರೈಲುಗಳ ಅಪಘಾತ ಒಂದೇ ಸ್ಥಳದಲ್ಲಿ ಸಂಭವಿಸಿದೆ ಇದರ ಪರಿಣಾಮವಾಗಿ ಇದುವರೆಗೂ 50 ಮಂದಿ ಸಾವನ್ನಪ್ಪಿದ್ದಾರೆ ಜೊತೆಗೆ 350ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಈ ಅಪಘಾತ ಸಂಭವಿಸಿದ ಸುದ್ದಿ ತಿಳಿತಾ ಇದ್ದಂತೆ ಬಾಲಸೂರ್ನ ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಬೇರೆ ಬೇರೆ ರಕ್ಷಣಾ ತಂಡಗಳು ಮತ್ತು ಸ್ಥಳೀಯ ಜನರು ಕೂಡ ಈಗ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ ಈಗಾಗಲೇ 350ಕ್ಕೂ ಹೆಚ್ಚು ಜನರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ NDRF SDRF ಮತ್ತು ಒರಿಸ್ಸಾದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಬೇರೆ ಬೇರೆ ರಕ್ಷಣಾ ತಂಡಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಧಾವಿಸಿವೆ ಜೊತೆಗೆ ಪಕ್ಕದ ಪಶ್ಚಿಮ ಬಂಗಾಳ ರಾಜ್ಯದಿಂದಲೂ ಕೂಡ ರಕ್ಷಣಾ ತಂಡಗಳನ್ನ ಈಗ ರೈಲಿನ ಮೂಲಕವೇ ದುರಂತದ ಸ್ಥಳಕ್ಕೆ ರವಾನೆಯನ್ನು ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಒರಿಸ್ಸಾದ ಭುವನೇಶ್ವರ ಕಟಕ್ನಲ್ಲೂ ಕೂಡ ಆಸ್ಪತ್ರೆಗಳನ್ನ ಈಗ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಒಂದ್ ನಿಮಿಷ ನಾನು ನಿಮಗೆ ಮತ್ತೆ ಸಂಪರ್ಕಿಸ್ತೀನಿ ಈಗ ಸದ್ಯಕ್ಕೆ ನಮ್ಮ ಜೊತೆ ರೈಲ್ವೆ ಅಧಿಕಾರಿ ಆಗಿರುವಂತಹ ಕುಸುಮ ಅವರು ಇದ್ದಾರೆ ಮೇಡಮ್ ನಮಸ್ಕಾರ ಯಾವ ರೀತಿಯ ಒಂದು ಈ ಒಂದು ರೈಲ್ವೆ ಅಪಘಾತ ಆದ್ಮೇಲೆ ಯಶವಂತಪುರದಿಂದ ಹೌರಾಗೆ ಹೊರಟಿದಂತಹ ರೈಲ್ ಇದು ನಮ್ಮ ಕರ್ನಾಟಕ ರಾಜ್ಯದ ಜನರೇನಾದ್ರೂ ಸಿಲುಕೊಂಡಿದ್ದಾರಾ ಅಥವಾ ಯಾವ ರೀತಿಯಾದಂತಹ ಒಂದು ವರದಿ ನಿಮಗೆ ಲಭ್ಯವಾಗಿದೆ ಆಕ್ಚುಲಿ ಈ ಟ್ರೈನ್ ಅಲ್ಲಿ 994 ರಿಸರ್ವ್ ಪ್ಯಾಸೆಂಜರ್ ಬೋರ್ಡ್ ಆಗಿದ್ರು SMBP ಇಂದ ಮತ್ತೆ 300 ಜನ ಅನ್ರಿಸರ್ವ್ ಅರೌಂಡ್ 300 ಜನ ಅನ್ರಿಸರ್ವ್ ಕೋಚ್ ಇಂದ ಇದಾಗಿದ್ರು ಬೋರ್ಡ್ ಮಾಡಿದ್ರು ಇವಾಗ ನಮ್ಗೆ ಗೊತ್ತಿರೋ ಪ್ರಕಾರ ಎರಡು ಜನರಲ್ ಕೋಚಸ್ ಮತ್ತು ಒಂದು ಬ್ರೇಕ್ ವ್ಯಾನ್ ಇದು ಡಿರೈಲ್ಮೆಂಟ್ ಆಗಿದೆ ಅಂತ ಗೊತ್ತಾಗಿದೆ ಫರ್ದರ್ ಏನ್ ಕ್ಯಾಸುವಲಿಟಿ ಆಗಿದೆ ಅಂತ ಅದ್ರ ಬಗ್ಗೆ ಇನ್ನ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ ವಿ ಆರ್ ಟಚ್ ವಿತ್ ಸೌತ್ ಈಸ್ಟರ್ನ್ ರೈಲ್ವೆ ಅಫಿಷಿಯಲ್ಸ್ ಓಕೆ ಮೇಡಮ್ ಏನಾದ್ರೂ ಈ ತ್ವರಿತ ವೇಗದಲ್ಲಿ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆಯಾ ಅಥವಾ ಸರ್ಕಾರ ಇದ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ಯಾ ಅಂತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ನನಗೆ ಇನ್ನ ಏನು ಅಷ್ಟೊಂದು ಇದಿಲ್ಲ ಬಟ್ ನಾವು ಆಲ್ರೆಡಿ ರೈಲ್ವೆ ಅಫಿಷಿಯಲ್ಸ್ ವಿ ಆರ್ ಡೂಯಿಂಗ್ ಅವರ್ ಕೋಆರ್ಡಿನೇಷನ್ ವಿತ್ ಕರಗ್ಪುರ್ ರೈಲ್ವೆ ಮತ್ತು ಸೌತ್ ಈಸ್ಟರ್ನ್ ರೈಲ್ವೆ ಥ್ಯಾಂಕ್ ಯು ಮೇಡಮ್ ನಿಮ್ ಡೀಟೇಲ್ಸ್ಗೆ ಸೊ ಚಂದ್ರಮೋಹನ್ ಅವರೇ ನೀವು ಹೇಳ್ತಿದ್ರಿ ಯಾವ ರೀತಿ ಒಂದು ಘಟನೆ ಆಯಿತು ಅಂತ ಸೊ ಈ ಒಂದು ಘಟನೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಹಾರ ಕಾರ್ಯಾಚರಣೆ ನಡೀತಾ ಇದೆ ಅಥವಾ ಪರಿಹಾರ ಘೋಷಣೆ ಆಗ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಹಾಗಿದ್ರೆ ಹೌದು ರಾಹುಲ್ ಈಗಾಗಲೇ ಕೇಂದ್ರದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ಮೃತಪಟ್ಟಂತವರ ಕುಟುಂಬಗಳಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ ಜೊತೆಗೆ ಗಂಭೀರ ಗಾಯಗೊಂಡವರಿಗೆ 2 ಲಕ್ಷ ರೂಪಾಯಿ ಸಣ್ಣ ಪುಟ್ಟ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಕೇಂದ್ರದ ರೈಲ್ವೆ ಇಲಾಖೆಯಿಂದ ಘೋಷಣೆ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ರೈಲ್ವೆ ದುರಂತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈಗ ಅಶ್ವಿನಿ ವೈಷ್ಣವ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ರೈಲುಗಳು ಈ ರೀತಿ ಅಪಘಾತ ಆಗುವಂತದನ್ನ ತಡೀಲಿಕ್ಕೆ ಒಂದು ಕವಚ ಸಿಸ್ಟಮ್ ಅನ್ನು ಕೂಡ ಈಗಾಗಲೇ ಜಾರಿಗೊಳಿಸಲಾಗಿದೆ ಅಂದ್ರೆ ಒಂದೇ ರೈಲ್ವೆ ಹಳಿನಲ್ಲಿ ಎರಡು ರೈಲುಗಳು ಮುಖಾಮುಖಿಯಾಗಿ ಬಂದರೂ ಕೂಡ ಮುಖಾಮುಖಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸದಂತೆ ತಡೆಯುವಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ಜಾರಿಯಾಗಿದೆ ಆದ್ರೂ ಕೂಡ ಇಲ್ಲಿ ಗೂಡ್ಸ್ ರೈಲು ಮತ್ತು ಪ್ಯಾಸೆಂಜರ್ ರೈಲು ನಡುವೆ ಡಿಕ್ಕಿ ಆಗಿದೆ
ಇದಾದ ಬಳಿಕ ಮತ್ತೊಂದು ಪ್ಯಾಸೆಂಜರ್ ರೈಲು ಬಂದು ಈಗ ಡಿಕ್ಕಿಯಾದಂತಹ ರೈಲುಗಳಿಗೆ ಡಿಕ್ಕಿ ಹೊಡೆದು ಮೂರು ರೈಲುಗಳ ನಡುವೆ ಅಪಘಾತ ಸಂಭವಿಸಿದೆ. ಹೀಗಾಗಿ ಇಲ್ಲಾಗಿರ್ತಕ್ಕಂಥ ತಾಂತ್ರಿಕ ದೋಷಗಳು ಏನೇನೋ ಮತ್ತೆ ಇಲ್ಲಿ ಕವಚ ಸಿಸ್ಟಮ್ ಈ ರೈಲುಗಳ ನಡುವೆ ಇರಲಿಲ್ವಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಗೂಡ್ಸ್ ರೈಲುಗಳಿಗಾಗಲಿ ಅಥವಾ ಪ್ಯಾಸೆಂಜರ್ ರೈಲುಗಳಿಗಾಗಲಿ ಎಲ್ಲವುಗಳಿಗೂ ಕೂಡ ಮುಖಾಮುಖಿ ರೈಲುಗಳ ಅಪಘಾತವನ್ನು ತಡೆಯುವಂತಹ ಕವಚ ಸಿಸ್ಟಮ್ ಅನ್ನ ಯಾಕೆ ಅಳವಡಿಸಕ್ಕೆ ಆಗಲಿಲ್ಲ ಇದುವರೆಗೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ರೈಲ್ವೆ ಇಲಾಖೆ ಗಂಭೀರವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗಾಗಲೇ ಒಂದೆರಡು ವರ್ಷದಿಂದ ಕೂಡ ನಮ್ಮ ದೇಶದಲ್ಲಿ ರೈಲುಗಳ ಮುಖಾಮುಖಿ ಅಪಘಾತವನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿನೇ ಈ ಕವಚ ಅನ್ನುವಂತಹ ಮುಖಾಮುಖಿ ರೈಲು ತಡೆಯುವಂತಹ ವ್ಯವಸ್ಥೆನೇ ಅಳವಡಿಸಲಾಗಿತ್ತು. ಖುದ್ದಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವರೇ ಒಂದು ರೈಲಿನಲ್ಲಿ ಇದೇ ರೀತಿಯಾಗಿ ಕವಚ ಸಿಸ್ಟಮ್ ಇರತಕ್ಕಂತಹ ರೈಲಿನಲ್ಲೇ ಪ್ರಯಾಣವನ್ನು ಕೂಡ ಮಾಡಿದ್ರು. ಅದೇ ರೈಲಿನ ಮತ್ತೊಂದು ಹಳಿಯ ಮತ್ತೊಂದು ಭಾಗದಿಂದ ಮತ್ತೊಂದು ರೈಲು ಕೂಡ ಬಂದಿತ್ತು. ಆಗ 100 ಮೀಟರ್ ಅಂತರದಲ್ಲಿ ಎರಡೂ ರೈಲುಗಳು ಕೂಡ ಸ್ಟಾಪ್ ಆಗಿದ್ವು. ಆ ಮೂಲಕವಾಗಿ ರೈಲುಗಳು ಮುಖಾಮುಖಿಯಾಗಿ ಡಿಕ್ಕಿ ಆಗದಂತೆ ತಡೀತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಈ ಮೂಲಕವಾಗಿ ರೈಲ್ವೆ ಪ್ರಯಾಣಿಕರ ಜೀವವನ್ನು ನಾವು ಕಾಪಾಡ್ತೇವೆ. ರೈಲ್ವೆ ಪ್ರಯಾಣಿಕರ ರೈಲಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಸುರಕ್ಷತಾ ವ್ಯವಸ್ಥೆ ಇದೆ ಅನ್ನತಕ್ಕಂಥದ್ದನ್ನ ಸಾಬೀತುಪಡಿಸತಕ್ಕಂಥ ಕೆಲಸವನ್ನು ಕೂಡ ಅಶ್ವಿನಿ ವೈಷ್ಣವರು ಮಾಡಿದ್ರು. ಆದರೂ ಕೂಡ ಇಲ್ಲಿ ಗೂಡ್ಸ್ ರೈಲು ಮತ್ತು ಪ್ಯಾಸೆಂಜರ್ ರೈಲ್ ನಡುವೆ ಮೊದಲಿಗೆ ಅಪಘಾತ ಸಂಭವಿಸಿದೆ. ಹೀಗಾಗಿ ಈ ಒಂದು ಅಪಘಾತ ಯಾಕಾಯ್ತು, ಹೇಗಾಯ್ತು, ಯಾವ ತಾಂತ್ರಿಕ ದೋಷದ ಕಾರಣಕ್ಕಾಗಿ ಅಪಘಾತ ಆಯ್ತು ಮತ್ತು ಸಿಗ್ನಲ್ ವ್ಯವಸ್ಥೆ ಸರಿ ಇರಲಿಲ್ವಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಯನ್ನ ಮಾಡಬೇಕಾಗುತ್ತೆ. ಈ ದುರಂತ ಮತ್ತು ಗೂಡ್ಸ್ ರೈಲ್ ನಡುವೆ ಅಪಘಾತ ಸಂಭವಿಸಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲು ತನಿಖೆ ಆಗಬೇಕು. ಅದಾದ ಬಳಿಕ ಈ ಒಂದು ಪ್ಯಾಸೆಂಜರ್ ರೈಲು ಕೂಡ ಬಂದು ಕೋರ್ಮಂಡಲ್ ಎಕ್ಸ್ಪ್ರೆಸ್ ರೈಲು ಕೂಡ ಬಂದು ಈ ಡಿಕ್ಕಿಯಾಗಿ ಅಪಘಾತಕ್ಕೀಡಾಗಿದಂತ ರೈಲುಗಳಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದಾಗಿ ಒಟ್ಟು 3 ರೈಲುಗಳು ಅಪಘಾತಕ್ಕೆ ಏಕಕಾಲಕ್ಕೆ ಈಡಾಗಿ ಈಗ 50 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಈಗ 3 ರೈಲುಗಳು ಅಪಘಾತಕ್ಕೀಡಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಾವನ್ನಪ್ಪಿರತಕ್ಕಂತಹ ದುರಂತ ಇದು. ಹೀಗಾಗಿ ಇದ್ರ ಬಗ್ಗೆ ಈಗ ಹೆಚ್ಚಿನ ತನಿಖೆಯನ್ನು ಕೂಡ ರೈಲ್ವೆ ಇಲಾಖೆ ನಡೆಸಬೇಕಾಗುತ್ತೆ. ಈಗ ಬೇರೆ ಬೇರೆ ರಾಜ್ಯಗಳು ಕೂಡ ತಮ್ಮ ನೆರವಿನ ಹಸ್ತವನ್ನ ಚಾಚುತ್ತವೆ. ಒರಿಸ್ಸಾ ಸರ್ಕಾರ ಜೊತೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಕೂಡ ವೈದ್ಯರ ತಂಡವನ್ನು ದುರಂತದ ಸ್ಥಳಕ್ಕೆ ಕಳಿಸ್ತಾ ಇದೆ. ಜೊತೆಗೆ ಒರಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಕೂಡ ಈಗ ರೈಲ್ವೆ ಕಂಟ್ರೋಲ್ ರೂಮ್ಗೆ ತೆರಳಿ ಅಲ್ಲಿನ ಪರಿಹಾರ ಕಾರ್ಯಾಚರಣೆ ಮೇಲುಸ್ತುವಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಬಾಲ್ಸೋರ್ ಜಿಲ್ಲಾಡಳಿತ ಕೂಡ ಈಗ ತನ್ನ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಈ ರಕ್ಷಣಾ ಕಾರ್ಯಾಚರಣೆಗೆ ನಿಯೋಜನೆಯನ್ನು ಕೂಡ ಮಾಡಿದೆ. ಜೊತೆಗೆ ಕೇಂದ್ರ ರೈಲ್ವೆ ಇಲಾಖೆ ಕೂಡ ಹೆಚ್ಚಿನ ಒಂದು ರಕ್ಷಣಾ ತಂಡಗಳನ್ನು ಕೂಡ ಈಗ ಒರಿಸ್ಸಾಕ್ಕೆ ಕಳಿಸ್ತಾ ಇದೆ. NDRF ನ ತಂಡ, SDRF ನ ತಂಡಗಳು ಕೂಡ ಈಗ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಕೈಗೊಳ್ತಾ ಇವೆ. ಈಗ ಸಾವನ್ನಪ್ಪಿರೋರು ಯಾರು ಏನು ಅನ್ನೋದ್ರ ಬಗ್ಗೆ ರೈಲ್ವೆ ಇಲಾಖೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಈಗ ಯಶವಂತಪುರದಿಂದಲೂ ಕೂಡ ಅವರ ಎಕ್ಸ್ಪ್ರೆಸ್ ರೈಲು ಹೊರಟಿತ್ತು. ಆ ರೈಲಿನಲ್ಲಿದ್ದಂತರ ಯಾರಾದರೂ ಸಾವನ್ನಪ್ಪಿದಾರಾ, ಕರ್ನಾಟಕದವರು ಸಾವನ್ನಪ್ಪಿದಾರಾ, ಅಥವಾ ತಮಿಳುನಾಡು ರಾಜ್ಯದವರು ಸಾವನ್ನಪ್ಪಿದಾರಾ ಹೇಗೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕಿ ರೈಲ್ವೆ ಇಲಾಖೆ ಅಧಿಕೃತವಾಗಿ ನೀಡಬೇಕಾಗಿದೆ. ಆದ್ರೆ ಇದುವರೆಗೂ ಬಂದಿರುವಂತಹ ಮಾಹಿತಿಯ ಪ್ರಕಾರ 50ಕ್ಕೂ ಹೆಚ್ಚು ರೈಲ್ವೆ ಪ್ರಯಾಣಿಕರು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. 350ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಈಗ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಕೂಡ ಹತ್ತಿರದ ಆಸ್ಪತ್ರೆಗಳಿಗೆ ಈಗಾಗಲೇ ದಾಖಲಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾಹುಲ್, ಥ್ಯಾಂಕ್ ಯು ಚಂದ್ರಮೋಹನ್ ನಿಮ್ಮ ಡೀಟೇಲ್ಸ್ಗೆ. जानकारी आ रही है कि करीब 7 बजे के आसपास 2841 कोरोमंडल एक्सप्रेस जो कि शालीमार हावड़ा के पास से चलती है मद्रास के लिए, चेन्नई के लिए, वो जा रही थी तो बालेश्वर के पास इसके करीब 10 से 12 कोच डिरेल हो गए और डिरेल हो गए ऑपोजिट डायरेक्शन के ट्रैक पर इन्फ्रिंज कर गए. उसके ही थोड़े ही अंतराल में 2864 जो कि यशवंतपुर से हावड़ा की तरफ जाती है वो आ रही थी, उसने भी साइड डैशिंग कर दी जो कि उनके ऑलरेडी इन्फ्रिंज ट्रैक था उस पर, तो उसमें उसके 3-4 कोच उसके डिरेल हो गए.